ಈ ಗಾಡಿ ಬಂದ್ಬಿಟ್ಟು ಇಂಡಿಯಾದಲ್ಲೇ ಚೀಪೆಸ್ಟ್ ಬಾಬರ್ ಗುರು ಸಿಂಗಲ್ ಸೀಟ್ ಅಲ್ವಾ ಫುಲ್ ಕಂಫರ್ಟಬಲ್ ಆಗಿದೆ ಒಂಥರ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ನಾವು ಬೇರೆಯವ್ರ ಅಥವಾ ಇಸ್ಕೊಂಡು ಇಸ್ಕೊಂಡು ಮಾಡೋದು ಪ್ರತಿ ತಿಂಗಳು ಒಂದೊಂದು ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಗಾಡಿ ಕೊಟ್ಟಿದ್ದಕ್ಕೆ ಅದು ಗೊತ್ತಿಲ್ಲದೇದಾದ್ರು ಕೊಟ್ಟಿದ್ದೀರಾ ಸೊ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಕಡಕಾಗಿರೋ ಗಾಡಿ ತೊಗೊಂಡು ಹೊಸ ವೀಡಿಯೋ ಜೊತೆ ಸೊ ನೀವು ನೋಡ್ತಾ ಇದ್ದೀರಾ ಇವತ್ತು ಜಾವಾ ಪರಾಕ್ ಸೊ ಈ ಗಾಡಿಗೆ ನಾನು ಶೋರೂಮ್ಗೆ ಹೋಗಿ ತುಂಬ ಸಲ ಕೇಳಿದ್ದೆ ಎರಡು ಮೂರು ಶೋರೂಮ್ಗೆ ಹೋಗಿ ಕೇಳಿದ್ದೆ ಬ್ರೋ ನಮಗೆ ಪರಾಕ್ ಬೇಕು ಶೋರೂಮಲ್ಲಿ ವ್ಯೂ ಮಾಡೋದಕ್ಕೆ ಕೊಡಿ ಅಂತ ಬಟ್ ಜಾವಾದವರು ಯಾವತ್ತೂ ಎಷ್ಟೊಂದು ಜನಕ್ಕೆ ಕೊಡೋದಿಲ್ಲ ನಿಮಗೆ ಮೇಜರಾಗಿ ಜಾವಾದವರು ಕೊಡೋದಿಲ್ಲ ಆಮೇಲೆ ಬಿಗಿನರ್ ಯೂಟ್ಯೂಬರ್ಸ್ಗೊಂದು ಮೊದಲೇ ಕೊಡೋದಿಲ್ಲ ಸೊ ರಿಜೆಕ್ಟ್ ಆಗಿಬಿಟ್ವಿ ಸೊ ಆವಾಗ ಈ ಗಾಡಿಗೆ ಫುಲ್ ಸೈಕ್ ಸೈಕಾಗೆಲ್ಲ ಸೀನ್ಸ್ ಎಲ್ಲ ನಡೀತು ಸೈಕ್ ಸೈಕ್ ಸೀನ್ಸ್ ಎಲ್ಲ ನಿಮಗೆ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಏನು ಕತೆ ಅಂತ ಸೊ ಫಸ್ಟು ಗಾಡಿ ಬಗ್ಗೆ ಸ್ಟಾರ್ಟ್ ಮಾಡ್ಬಿಡೋಣ ಈ ಗಾಡಿ ಬಂದುಬಿಟ್ಟು ಇಂಡಿಯಾದಲ್ಲೇ ಚೀಪೆಸ್ಟ್ ಬಾಬರ್ ಗುರು ಬಾಬರ್ ಅಂದರೆ ಯಾವ ಥರ ಅಂದರೆ ಫುಲ್ ಕ್ರೂಸ್ ಟೈಪು ಕಂಪ್ಲೀಟು ಈ ಥರ ಸಿಂಗಲ್ ಸೀಟು ಆಮೇಲೆ ಫುಲ್ ಕ್ರೂಸಿಂಗ್ ಥರ ಬರೋದು ಈ ಕುತ್ಕೊಳ್ಳೋ ಪೊಸಿಷನಲ್ಲೇ ಗೊತ್ತಾಗುತ್ತೆ ಈ ಹ್ಯಾರ್ಲಿ ಡೇವಿಡ್ಸನು ಇಂಡಿಯನ್ನು ಅಂತ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತಲ್ಲ ಸೊ ಅವೆಲ್ಲ ಬಂದು 15-10 ಲಕ್ಷ 7 ಲಕ್ಷ 20 ಲಕ್ಷ 30 ಲಕ್ಷ ಆ ರೇಂಜಿಗೆ ಇರುತ್ತೆ ಸೊ ನಿಮಗೆ ಚೀಪೆಸ್ಟ್ ಬಾಬರ್ ಅಂದರೆ ನೀವು ಒಂದು ಬಾಬರ್ ಓಡಿಸ್ಬೇಕು ನಮಗೆ ಅಂಥ ಒಂದು ಫೀಲ್ ಬೇಕು ಬಟ್ ಯಾವ ಗಾಡಿ ಅದು ಪರವಾಗಿಲ್ಲ ನಮಗೆ ಇಂಡಿಯನ್ನು ಹ್ಯಾರ್ಲಿ ಡೇವಿಡ್ಸನ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಆರಾಮಾಗಿ ಜಾವಾಗ ಹೋಗಿ ತೊಗೋಬೋದು ಸೊ ಇಂಡಿಯಾದಲ್ಲಿ ದಿ ಬೆಸ್ಟು ಚೀಪೆಸ್ಟು ದಿ ಬೆಸ್ಟ್ ಅಂತ ಹೇಳೋದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ನಾನು ಇನ್ನೂ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅಷ್ಟು ನೋಡಿಲ್ಲ ಬಟ್ ಚೀಪೆಸ್ಟ್ ಅಂತ ಗೊತ್ತು 2 ಲಕ್ಷಕ್ಕೆ ಸಿಗುತ್ತೆ ನಿಮಗೆ ಈ ಜಾವ ಪರಾಕ್ ಬಂದು ಎಕ್ಷೋರೂಮಲ್ಲಿ ಆನ್ ರೋಡೆಲ್ಲ ಸೇರೋದು 2.75 ಆಗ್ಬೋದು ಸೇಮ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ಗೆ ಪಕ್ಕ ಕಾಂಪಿಟೇಷನ್ ಅಂತ ಶೋರೂಮ್ ಅವರು ಅಂದ್ಕೊಂಡು ಹೇಳಿದ್ದಾರೆ ನಮಗಂತ ಗೊತ್ತಿಲ್ಲ ನಮ್ಮ ಬುಲೆಟ್ಗೂ ಇದಕ್ಕೂ ಏನಿದೆ ಅಂತ ಸ್ಪೆಕ್ಸ್ ಎಲ್ಲ ಹೇಳ್ತೀನಿ ನೀವೇ ಹೇಳಿ ಜಾವ ಪರಾಕ್ ಚೆನ್ನಾಗಿದೆಯಾ ಇಲ್ಲ ಕ್ಲಾಸಿಕ್ 350 ಚೆನ್ನಾಗಿದೆಯಾ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓ ಇದು ಸ್ಪೆಕ್ಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಶೋ ನೋಡ್ಕೊಬಂದ್ಬಿಡಿ ಸಚಿಕ್ ಸೊ ಇವಾಗ ನಿಮಗೆ ಈ ಜಾವಾ ಪರಾಕ್ದು ಸ್ಪೆಕ್ಸ್ ಹೇಳಬೇಕು ಅಂದರೆ 334 cc ಇಂಜಿನ್ಗಳು ಇದು ಲಿಕ್ವಿಡ್ ಕೂಲ್ಡು ಆಮೇಲೆ ಫ್ಯೂಲ್ ಇಂಜೆಕ್ಷನ್ ಇದು ಕಾರ್ಬೋರೇಟರ್ ಅಲ್ಲ ಇದು ಫ್ಯೂಲ್ ಇಂಜೆಕ್ಷನ್ನು DOHC ಇಂಜಿನು DOHC ಅಂದರೆ ನೀವು ಫಸ್ಟ್ ಟೈಮ್ ಕೇಳಿರ್ತೀರ ಅನ್ಕೋತೀನಿ ಇಲ್ಲ ಮೆಕ್ಯಾನಿಕಲ್ ಹುಡುಗರಿಗೆಲ್ಲ ಗೊತ್ತಿರುತ್ತೆ ನಾನು ಮೆಕ್ಯಾನಿಕಲ್ ಹುಡುಗ ಅಲ್ಲ ಬಟ್ ಇದು ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸೊ DOHC ಅಂದರೆ ಡ್ಯುಯಲ್ ಓವರ್ ಹೆಡ್ ಕ್ಯಾಮ್ ಇಂಜಿನ್ ಅಂತ ಈಗ DOHC ಅಂದರೆ ಹೇಳಿದ್ನಲ್ಲ ಡ್ಯುಯಲ್ ಓವರ್ ಹೆಡ್ ಕ್ಯಾಮ್ ಇಂಜಿನ್ಸ್ ಅಂತ ಸೊ ಅದಕ್ಕೆ DOHC ಆಮೇಲೆ SOHC ಅಂತ ಒಂದು ಬರುತ್ತೆ ನಮ್ಮ ರಾಯಲ್ ಎನ್ಫೀಲ್ಡೆಲ್ಲ ಅದು DOHC ಅಂತ ಬಂದು ಈಗ ಲೇಟೆಸ್ಟಾಗಿ ಬರ್ತಿರೋ ಗಾಡಿಗಳು ಡಾಮಿನರಲ್ಲೂ ಇದೆ ಅದು DOHC ಇಂಜಿನು ಸೊ DOHC ಅಂದರೆ ಯಾವ ಥರಪ್ಪ ಅಂದರೆ 2 ಕ್ಯಾಮ್ ಶಾಫ್ಟ್ ಬಂದುಬಿಟ್ಟು ನಿಮಗೆ 4 ಸಿಲಿಂಡ್ರ್ ವಾಲ್ವ್ಗೆ ಇದು ಮಾಡುತ್ತೆ ಏರ್ ಫ್ಲೋ ಮಾಡುತ್ತೆ ಆವಾಗ ನಿಮಗೆ ಏರ್ ಫ್ಲೋ ಸಕ್ಕದಾಗಿರುತ್ತೆ ಟಾಪ್ ಎಂಡ್ ಹೊಡೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ ಗಾಡಿಗಳು ಟಾಪ್ ಎಂಡ್ ರೀಚ್ ಮಾಡೋ ಗಾಡಿಗಳಿರ್ತವೆ ಗೊತ್ತಾ ಅದು ತುಂಬ ಒಳ್ಳೆ ಸ್ಪೀಡ್ ಹೋಗೋ ಗಾಡಿಗಳು ಸೊ ಅಂಥ ಗಾಡಿಗಳಿಗೆಲ್ಲ DOHC ಇಂಜಿನ್ನ ಕೊಡ್ತಾರೆ ಸೊ ಇದು ನನಗೆ ಗೊತ್ತಿರೋದು ನಾವೇನು ಮೆಕ್ಯಾನಿಕಲ್ ಹುಡುಗರಲ್ಲ ಒಂದು ರೇಂಜಿಗೆ ತಿಳ್ಕೊಂಡಿದ್ದೀವಿ ಸೊ ಏನಾದರೂ ತಪ್ಪು ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಬಯಕ್ಕೆ ಹೋಗ್ಬಿಡಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ ಏನು ಕರೆಕ್ಟ್ ಆಗಿದೆ ಅಂತ ಸೊ DOHC ಅಂದರೆ ನಮ್ಗೆ ಗೊತ್ತಿರೋದು ಇಷ್ಟೇ ಅದಾದಮೇಲೆ ಬಂದುಬಿಟ್ಟು ಮುಂದೆಗಡೆ ಟೆಲಿಸ್ಕೋಪಿಕ್ ಇದು ಸಸ್ಪೆನ್ಷನು ನಿಮಗೆ ಈ ಸಸ್ಪೆನ್ಷನ್ಕಿಂತ ಹಿಂದೆಗಡೆ ಕೊಟ್ಟಿದ್ದಾವೆ ನೋಡಿ ಇದು ಬಂದುಬಿಟ್ಟು ಅಡ್ಜಸ್ಟೇಬಲ್ಲು ಅಂದರೆ 7 ಸಲ ಅಡ್ಜಸ್ಟ್ ಮಾಡ್ಬೋದು ಇದು ಅಂದರೆ 7 ಸ್ಟೆಪ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದು ನಿಮಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಮಾಡ್ಕೋಬೋದು ಗುರು ಈ ಗಾಡಿ ಮೇಜರಾಗಿ ಮಾಡಿರೋದು 1.45 ಅಡಿ ಇರ್ತದೆ ಗೊತ್ತಾ ಅಂತ ಗಾಡಿ ಅಂತ ಸೈಕಾಗಿ ಮಾಡಿದ್ದಾರೆ ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು ಮತ್ತು ತುಂಬ ಲಾಂಗಲ್ಲಿ ಇರುತ್ತೆ ಹೈಟಲ್ಲಿ ಇರ್ತದೆ ಗೊತ್ತಾ ಕುತ್ಕೊಂಡು ಓಡಿಸೋದಕ್ಕೆ ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತದೆ ಫುಲ್ ಸಕ್ಕದಾಗುತ್ತೆ ಇದು ಹೈಟು ಮಾಡ್ಕೋಬೋದು ಅದು ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಇದು ನೋಡ್ತೀನಿ ಇಲ್ಲ ಇದಕ್ಕೆಲ್ಲ ಟೂಲ್ಸ್ ಬೇಕು ಸೊ ಟೂಲ್ಸ್ ಇತ್ತು ಅಂದರೆ ಸೀಟ್ನ ಅಡ್ಜಸ್ಟ್ ಮಾಡ್ಬೋದು ನೀವು ಪೀಸಾಗಿ ಮಾಡ್ಬೋದು ಸೊ ಅದಾದಮೇಲೆ ಇನ್ನೇನಪ್ಪ ಗಾಡಿ ಬಗ್ಗೆ ಅಂದರೆ ನಾರ್ಮಲಾಗಿ ನಿಮಗೆ ಗೊತ್ತು 14 ಲೀಟ್ರ್ ಟ್ಯಾಂಕು 35 ಮೈಲೇಜ್ ಬರುತ್ತೆ ಗುರು ಅಷ್ಟೇ ಬರೋದು ಟ್ಯೂಬ್ಲೆಸ್ ಟೈರ್ಸ್ ಇದೆ ಸ್ಪೋಕ್ ವೀಲ್ಸು ಆಮೇಲೆ ಹಿಂದೆಗಡೆನೂ ಅಷ್ಟೇ ಎರಡಕ್ಕೂ ಡಿಸ್ಕ್ ಇದೆ ಚೈನ್ ಡ್ರೈವು ಆಯಿತಾ ಸೊ ಸಿಂಗಲ್ ಸೀಟ್ ಬರುತ್ತೆ ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಸೀಟ್ ಬೇಕು ಅಂದರೆ ಈಗ ಕೊಟ್ಟಿರೋ ಸೀಟ್ ಇದೆ ನೋಡಿ
ಸೊ ಈ ಸೀಟ್ನೂ ತೆಗೆದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಒಂದು ಆ್ಯಡಿಂಗ್ ಥರ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಹಾಕ್ತಾರೆ. ಸೊ ಆ ಸ್ಟಾಕ್ ಸೀಟ್ ನಿಮಗೆ ವೇಸ್ಟ್ ಆಗೋಗುತ್ತೆ ಆ ಥರ. ಸೊ ಆಮೇಲೆ ಈ ಸೈಡ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ನಿಮಗೆ ಇ ಸಿ ಅಂದರೆ ಫ್ಯೂಸು ಅದು ಇದು ಎಲ್ಲ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಏರ್ ಫಿಲ್ಟ್ರು ಅಂಥವಿಂಥವೆಲ್ಲ ಬರುತ್ತೆ. ಸೊ ಇದಕ್ಕೆ ಈ ಚಾಸಿ ಬಿಲ್ಡ್ ಮಾಡಿದ್ರಲ್ಲ ಮಗಂದು, ಆ ಚಾಸಿ ಬಿಲ್ಡ್ ಮಾಡಿರೋ ಡಿಸೈನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ನಿಮಗೆ ಬಾಬರ್ ಅಲ್ವಾ ಒಂಥರ ಅವೆಂಜರ್ ನೋಡಿದ್ದೀರಾ, ಸೇಮ್ ಅವೆಂಜರು ಅಷ್ಟೇ. ಈ ರೈಟ್ ಸೈಡಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಅವೆಂಜರ್ಗೂ ಅಷ್ಟೇ, ಕೀ ಬರೋದು ಇಲ್ಲೇ, ಇಲ್ಲಿಗೋ ಅಲ್ಗೋ ಎಲ್ಲ ಬರುತ್ತೆ. ಸೊ ಈ ಇಂಥ ಗಾಡಿಗಳಿಗೆಲ್ಲ ಕ್ರೂಸಿಂಗ್ಗಳ ಇಲ್ಲೇ ಬರೋದು. ಏನೋ ನಮ್ಮ ರಾಯಲ್ ಎನ್ಫೀಲ್ಡ್ಗೆ ಮಾತ್ರ ಒಂದು ಸ್ವಲ್ಪ ಮೇಲ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಫುಲ್ಲು ವಿಂಟೇಜ್ ಲುಕ್ಸೆ, ಕೆಳಗಡೆ ಆನ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋ ಥರ. ಕುತ್ಕೊಳ್ಳೋಕ್ಕೂ ಅಷ್ಟೇ, ಹೈಟೆಲ್ಲ ಫುಲ್ ಕಮ್ಮಿ ಇದೆ. 6 ಸ್ಪೀಡ್ ಗೇರ್ ಗುರು ಇದು, 6 ಸ್ಪೀಡಲ್ಲಿ ಇದಿದೆ. ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ 120-130 ಆರಾಮಾಗಿ ಹೋಗುತ್ತೆ. ಸೊ ನಾನು ಓನರ್ ಹತ್ರ ಕೇಳಿರೋದು ಅಷ್ಟೇ. ಸೊ ಇದು ಗಾಡಿ ಹೆಂಗೆ ಸಿಕ್ತು ಅಂತ ನಿಮ್ಗೆ ಹೇಳ್ತೀನಲ್ಲ, ಸೈಕ್ ಆಗಿಬಿಡ್ತೀರ ನೀವು ಕೇಳಿದ ತಕ್ಷಣ. ಎಕ್ಸಾಸ್ಟ್ ಬಂದುಬಿಟ್ಟು 2 ಎಕ್ಸಾಸ್ಟ್ ಇದೆ. ಸೌಂಡು ಮಸ್ತಾಗಿದೆ, ಬೇಕು ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದರ ಬಾಕಿ ಹಾಂ ಇದರ. ಸೊ ಎಕ್ಸಾಸ್ಟ್ ನೋಡ್ತಾ ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ, ಡ್ಯುಯಲ್ ಎಕ್ಸಾಸ್ಟು. ಸ್ಟಾಕ್ ಅಲ್ವಾ ಈ ರೇಂಜಿಗಿದೆ, ಒಂದು ರೇಂಜಿಗೆ ಪರವಾಗಿಲ್ಲ ಗುರು. ಸೊ ನೋಡಿ ಇಲ್ಲಿ ಕೂಲೆಂಟ್ ಕಾಣಿಸ್ತಾ ಇದೆ ನನ್ನ ಮಗಂದು. ಆವಾಗಲೇ ನಾನು ಇಲ್ಲಿ ರೇಡಿಯೇಟರ್ ಫ್ಯಾನ್ ನೋಡ್ಬಿಟ್ಟು ಕೂಲೆಂಟ್ ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಸೊ ಕೂಲೆಂಟು ರೇಡಿಯೇಟರ್ ಫ್ಯಾನ್ ಕೆಳಗಡೆ ಇದೆ, ಫುಲ್ ಪ್ರೊಟೆಕ್ಷನ್ಗೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಆಮೇಲೆ ಇದು ಹೆವಿ ಹೀಟ್ ಬರುತ್ತೆ ಗುರು ಇದರಿಂದ. ಈ ಕ್ರೂಸಿಂಗ್ ಟೈಪ್ ಗಾಡಿಗಳು ತೊಗೊಬಿಟ್ರೆ ಪ್ರಾಬ್ಲಮ್ ಅಂದ್ರೆ ಅದು ಹೆವಿ ಹಬೆ ಹೊಡಿತಾ ಇರುತ್ತೆ ಓಡಿಸ್ಬೇಕಾದ್ರೆ. ಸಿಟಿಗಳಲ್ಲಿ ಓಡಿಸೋಕ್ಕೆ ಹೆವಿ ಕಷ್ಟ, ಬಟ್ ನಾಟ್ ಬ್ಯಾಡ್, ಓಡಿಸ್ಬೋದು. ಇದು ಸೀಟಿಂಗ್ ಕಂಫರ್ಟ್ ತೋರಿಸ್ತೀನಿ ನೋಡಿ. ಆಮೇಲೆ ಗಾಡಿ ಬಂದುಬಿಟ್ಟು ನಿಮ್ಗೆ ಹೇಳೋದೆ ಮತ್ತೋಗ್ಬಿಟ್ಟೆ, ಡ್ಯುಯಲ್ ಚಾನಲ್ ABS ಅಪ್ಪ ಇದಕ್ಕೆ. ಓಫೋ ಕ್ಲಚ್ಚು ಎವ್ರಿ ಹಾಡಿದೆ ಗುರು. ಸೊ ನೋಡಿ ಹಿಂಗೆ ಎಳಿತಾ ಇದ್ವಿ, ನರಾಗಿರಲ್ಲ ಹಂಗೆ ಎಳ್ಕೊಬಿಟ್ಟೈತೆ, ಅಷ್ಟು ಗಟ್ಟಿ ಐತೆ. ಇಲ್ಲ ಮೋಸ್ಟ್ಲಿ ಆನ್ ಮಾಡಿದ್ಮೇಲೆ ಸ್ಮೂತ್ ಆಗ್ಬೋದು ಅಂದ್ಕೋತೀನಿ. ಸೊ ಆನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಏನ್ಷಿಯಂಟ್ ಲುಕ್ ಇವುದು. ಫ್ಯೂಲ್ ಎಷ್ಟಿದೆ, ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿದೆ, ABS ನ್ಯೂಟ್ರಲ್ಲು. ಆಮೇಲೆ ಇಂಡಿಕೇಟ್ರ್ ನೋಡಿ, ಇಂಡಿಕೇಟ್ರು. ಆಮೇಲೆ ಬ್ಯಾಟ್ರಿ, ಫ್ಯೂಲ್ ಗೇಜು, ಹೈ ಬೀಮು, ಲೋ ಬೀಮು, ಹೆಡ್ಲೈಟ್ಗೆ BS6 ಅಲ್ವಾ, ಸೊ ನಿಮಗೆ ಹೆಡ್ಲೈಟ್ಗೆ ಇದು ಸಿಗೋಲ್ಲ ಅಷ್ಟೇ. ಸೊ ಬನ್ನಿ ಆನ್ ಮಾಡಿ ನೋಡೋಣ. ಮಿರರ್ಸ್ ಇದಕ್ಕೆ ಒಂಥರ ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರಲ್ಲ, ಈ ಸೈಡಲ್ಲಿ ಮಿರರ್ ಕೊಟ್ಬಿಟ್ಟಿದ್ದಾರೆ, ಇದೊಂಥರ ಲುಕ್ಕು. ನಾವು ರಾಯಲ್ ಎನ್ಫೀಲ್ಡವರೆಲ್ಲ ಇದನ್ನ ಎಕ್ಸ್ಟ್ರಾ ಹಾಕಿಸ್ಕೋತೀವಿ, ಬಟ್ ಇದಕ್ಕೆ ಸ್ಟಾಕ್ ಆಗಿ ಈ ಥರ ಬಂದುಬಿಡುತ್ತೆ. ಸೊ ಅದೇ ಒಂಥರ ಮಜಾ ಅಂದರೆ ನಿಮಗೆ ಈ ಜಾವ ಪರಾಕು 4-5 ಕಲರ್ಸಲ್ಲೆಲ್ಲ ಸಿಗಲಾಗೋದು. ಒಂದೇ ಕಲರು, ಕಡಕ್ ಡಿಸೈನು, ಫುಲ್ ಮಸ್ತಾಗಿ ಮಾಡಿದ್ದಾರೆ. ಇದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ. ಆಮೇಲೆ ಇದು ನೋಡಿ ನೀವು, ಈ ಫ್ಯೂಲ್ ಟ್ಯಾಂಕೂ ಅಷ್ಟೇ, ಇದಕ್ಕೆ ಮಾಡಿದ ಡಿಸೈನು ಅಷ್ಟೇ, ಫುಲ್ ಮಸ್ತಾಗಿ ಮಾಡೋದೆ. ಅಬ್ಬಾ ಸೈಕ್ಕಾಗಿ ಮಾಡೋದೆ ಗುರು, ಒಳ್ಳೆ ಡಿಸೈನ್ ಮಾಡೋದೆ. ಕುಯ್ ಅಂತೆಲ್ಲ ಸೌಂಡ್ ಬರುತ್ತೆ. ಸೊ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು ಫುಲ್ ಕ್ಲಚ್ ಹಿಡ್ಕೋಬೇಕು. ಸೊ ಗಾಡಿ ಸ್ಟಾರ್ಟ್ ಆಯಿತು. ಸೊ ಬನ್ನಿ ಓಡಿಸೋಣ. ಆಯ್ತು, ಸಮಾಧಾನ ಮಾಡ್ಕೊಪ್ಪಿ, ಸಮಾಧಾನ ಮಾಡ್ಕೋ. ಸಿಂಗಲ್ ಸೀಟ್ ಅಲ್ವಾ, ಫುಲ್ ಕಂಫರ್ಟೇಬಲ್ ಆಗಿದೆ. ಗೇಸು ಒಂದು ಸ್ವಲ್ಪ ಫುಲ್ ಸ್ಮೂತ್ ಆಗಿದೆಯಪ್ಪ, ಪರವಾಗಿಲ್ಲ. ಬಟ್ ಇದು ಕ್ಲಚ್ ಮಾತ್ರ ಹೆವಿ ಹಾರ್ಡ್ ಆಗಿದೆ ಗುರು. ಸಿಟಿಲಿ ಓಡಿಸ್ಬೇಕಾದ್ರೆ ನಿಮಗೆ ನರಕ ಆಗೋಗುತ್ತೆ, ಬಟ್ ಪರವಾಗಿಲ್ಲ, ಅದು ಅಭ್ಯಾಸ ಆಗಿಬಿಡ್ತೀರಾ ನೀವು ಆರಾಮಾಗಿ. ಓಹೋ ಹೋ ಹೋ ಹೋ, ಆಯ್ತಪ್ಪಿ, ವೀಲಿ ಗಿಲಿ ಎಲ್ಲ ಮಾಡಬೇಡ. ಸೊ ಓಡಿಸೋದಕ್ಕೆ ಸೀಟಿಂಗ್ ಕಂಫರ್ಟ್ ಅಂತ ಮಸ್ತಾಗಿದೆ. ನಿಮಗೆ ಸೇಮು ಕಂಪ್ಲೀಟ್ ಕ್ರೂಸಿಂಗ್ ಎಫೆಕ್ಟ್ ಸಿಗುತ್ತೆ ಗುರು. ಕ್ರೂಸ್ ಥರ ಫುಲ್ಲು ಫೀಲ್ ಲೈಕ್ ಗಾಡು. ನೀವು ಲಾಂಗ್ ಎಲ್ಲ ಓಡಿಸ್ಬೇಕಾದ್ರೆ ಆರಾಮಾಗಿ ಕುತ್ಕೊಂಡು ಪೀಸಾಗಿ ಓಡಿಸ್ಬೋದು. ಅದೊಂದೇ ನನಗೆ ಜಾವಾದಲ್ಲಂತೂ ಹೆವಿ ಇಷ್ಟ ಆಗಿದ್ದಂದರೆ ಅದೇ. ಈ ಪರಾಯಕ್ಕೂ ಮಾಡಿದಾರಲ್ಲ ಸಿಂಗಲ್ ಸೀಟು, ನಕ್ಕನ ಹಿಂದೆ ಯಾವ ಹುಡುಗಿನೂ ಬೇಡ, ಹುಡುಗನೂ ಬೇಡ, ಕೂರಿಸ್ಕೊಳ್ಳೋದು ನಂದೇ ಗಾಡಿ, ನಾನೇ ರಾಜ. ಆ ಥರ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು ಮಾತ್ರ. ಅದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು. ಬಟ್ ಹಿಂದೆ ಕಡೆ ಯಾರಾದರೂ ಕುತ್ಕೋಬೇಕು ಮನೆಯವರು ಅಂದಾಗ ಒಂದು ಸ್ವಲ್ಪ ಸೀನ್ಸ್ಗಳು ಮಾಡ್ತಾರೆ. ಆಮೇಲೆ ಮನೆಗಳಲ್ಲಿ ಮೇಜರಾಗಿ ತೊಗೊಳಕ್ಕೆ ಕೊಡೋದಿಲ್ಲ ಇಂಥ ಗಾಡಿಗಳನ್ನ. ಸೊ ಅದಾದಮೇಲೆ ನಿಮಗೆ ಹ್ಯಾಂಡಲ್ಸು ಸ್ವಲ್ಪ ವೈಡಾಗಿ ಕರೆಕ್ಟಾಗಿದೆ. ಕರೆಕ್ಟಾಗಿ ಅಂದರೆ ಡಿಸೈನು ಅಷ್ಟೇ, ಫುಲ್ ನೀಟಾಗಿ ಮಾಡಿದ್ದಾರೆ. ಅಂದರೆ ಒಂದೊಂದು ಹ್ಯಾಂಡ್ಲ್ ಸ್ವಲ್ಪ ಹತ್ತಿರ ಬಂದುಬಿಡುತ್ತೆ, ಇಲ್ಲ ತೀರಾ ವೈಡಾಗಿ ಹೋಗುತ್ತೆ. ಸೊ ಅದೆಲ್ಲ ಯಾವುದೂ ಇಲ್ಲ ಇಲ್ಲಿ, ಆರಾಮಾಗಿ ನೀಟಾಗಿ ಕರೆಕ್ಟಾಗಿ ಡಿಸೈನ್ ಇದೆ. ಕ್ರೂಸಿಂಗು ಪೀಸಾಗಿ ಮಾಡ್ಬೋದು. ಸೀಟು ಅಷ್ಟೇ ಗುರು, ಅಡ್ಜಸ್ಟೇಬಲು, ನಿಮಗೆ ಅದು ಏನು ಅನಿಸಲ್ಲ. ಕುತ್ಕೊಂಡು ಕುತ್ಕೊಂಡು ಫುಲ್ಲು ಹಳ್ಳಿಗೆ ಇಳಿತಾ ಇದೆ ಗಾಡಿ.
ಆತರ ಯಾವುದು ಅನ್ಸಲ್ಲ ಫುಲ್ ಮಸ್ತಾಗೇ ಇದೆ ನನ್ನ ಪ್ರಕಾರ ನನಗೆ ಎವಿ ಇಷ್ಟ ಆಯಿತು ಸೊ ನೆಕ್ಸ್ಟು ಹೇಳಬೇಕು ಅಂದರೆ ಈ ಗೇರ್ ಶಿಫ್ಟ್ ಮಾಡ್ತೀವಿ ಗೊತ್ತಾ ಸೊ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ನಿಮ್ಗೊಂದು ಸ್ವಲ್ಪ ಡೌನ್ ಇದರಲ್ಲಿ ಇದ್ದಿದ್ರೆ ಅದು ಯೂಸ್ ಆಗುತ್ತೆ ಲೈಕ್ ಯಾವ ಥರ ಅಂದರೆ ನಿಮಗೆ ಗೇರ್ ಶಿಫ್ಟ್ ಮಾಡೋ ರಾಡ್ ಇದೆಯಲ್ಲ ಅದು ಸ್ವಲ್ಪ ಡೌನಲ್ಲಿ ಇರಬೇಕಾಗಿತ್ತು ಯಾಕಂದರೆ ಕಾಲು ಕರೆಕ್ಟಾಗಿ ಸ್ಟ್ರೈಟಾಗಿದೆ ಅದು ಸೊ ಕ್ರೂಸಲ್ಲಿ ಅದು ಇದ್ದರೆ ಓಕೆ ಬಟ್ ಶೂಸ್ ಹಾಕೊಂಡಾಗ ತುಂಬ ಕಷ್ಟ ಆಗುತ್ತೆ ನೀವು ಸ್ಲಿಪ್ಪರ್ಸ್ ಹಾಕೊಂಡಾಗ ಇಲ್ಲ ಫ್ಲಿಪ್ ಫ್ಲಾಪ್ ಹಾಕೊಂಡಾಗ ಈಸಿಯಾಗಿರುತ್ತೆ ಬಟ್ ಶೂಸ್ ಹಾಕ್ಕೊಂಡು ಇದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಜಿ ಬೀಜಿ ಅನಿಸುತ್ತೆ ಅಷ್ಟೇ ಏನು ಪ್ರಾಬ್ಲಮ್ ಏನಿಲ್ಲ ಗುರು ಆರಾಮಾಗಿ ಅದೆಲ್ಲ ಅಭ್ಯಾಸ ಆಗಬೇಕು ಅಷ್ಟೇ ಅಭ್ಯಾಸ ಆಗೋವರೆಗೂ ಕಷ್ಟ ಊಹೂ ಸೊ ನಿಮಗೆ ಇದು ಕ್ಲಚ್ ಒಂದು ಫೀಲ್ ಆಗೇ ಆಗುತ್ತೆ ನಾನು ಇವಾಗ ಓಡಿಸ್ಬೇಕಾದ್ರೆ ಸೊ ಬನ್ನಿ ಒಂದು ಟಾಪ್ಸಲ್ಲಿ ಎಷ್ಟೋಗುತ್ತೆ ನೋಡೋಣ ಒಂದು ಸ್ವಲ್ಪ ಸ್ಪೀಡಾಗಿ ಓಹೋ ಕ್ಯಾಬಯ್ಯ ಗಾಡಿ ಓಯ್ ಮಸ್ತ್ ಮಸ್ತ್ ರೇ ಮಸ್ತ್ ಮಸ್ತ್ ಸೈಕಾಗಿದೆ ಜಾವಾ ಹೌದು ಬಟ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಎಷ್ಟೊಂದಿದೆ ಆಮೇಲೆ ಹೇಳ್ತೀನಿ ಬನ್ನಿ ಇನ್ನು ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಹೇಳ್ತೀನಿ ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಸಲ್ಲಿ ಮೊದಲನೇ ಡಿಸ್ಅಡ್ವಾಂಟೇಜ್ ಇಲ್ಲೇ ಹೇಳ್ಬಿಡ್ತೀನಿ ಅಡ್ವಾಂಟೇಜಸ್ ನೆಕ್ಸ್ಟ್ ಹೇಳ್ತೀನಿ ಇದು ಸ್ಟ್ಯಾಂಡ್ ತೆಗಿಬೇಕಾದ್ರೆ ನೋಡಿ ಪ್ರತಿ ಸಲವೂ ಈ ಥರ ಹಿಂಗೆ ಟಚ್ ಆಗ್ತಾ ಇರುತ್ತೆ ಹಿಂಗೆ ಕಾಲು ಈ ಸೈಲೆನ್ಸರ್ಗೆ ಟಚ್ ಆಗಿನೇ ಹಿಂಗೆ ಓಪನ್ ಆಗುತ್ತೆ ಸೊ ಅದೊಂದು ಒಂದು ಸ್ವಲ್ಪ ಬೇಜಾರಾಗ್ತಾ ಆಗುತ್ತೆ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಪಿಕಪ್ ಲೋ ಇದೆ ಇದು ಅಂದರೆ ಗಾಡೀಲಿ ಅಷ್ಟು ದಮ್ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಅನ್ನಿಸ್ತು ಮೋಸ್ಟ್ಲಿ ಅದು ನಿಮ್ಗೆ ಯೂಸ್ ಆಗಿರ್ಬೋದು ಬಟ್ ಗಾಡೀಲಿ ಆ ಥರ ಏನು ದಮ್ಮು ಇದೆ ಅಂತ ನಮಗೇನು ಅನ್ನಿಸ್ಲಿಲ್ಲ ಬಟ್ ಓಕೆ ಬಾಬರ್ಗೆಲ್ಲ ಕ್ರೂಸಿಂಗ್ ಗಾಡಿಗಳಿಗೆಲ್ಲ ಎಷ್ಟಿರುತ್ತೆ ಹೇಳಿದ್ನಲ್ಲ ಸೀಟು ಪಿಲಿಯನ್ ಸೀಟ್ದು ಪ್ರಾಬ್ಲಮ್ಮು ನೀವೇನಾದರೂ ನಂದೇ ಗಾಡಿ ನಾನೇ ರಾಜ ಅಂತ ಓಡಾಡ್ತಿದ್ದೀನಿ ಅಂದರೆ ಸೋಲೋ ಸೀಟು ಇದು ಗಾಡಿ ತೊಗೋಬೋದು ಬಟ್ ಪಿಲಿಯನ್ ಸೀಟ್ ಇಲ್ಲ ಅಂದರೆ ಮನೆಯಲ್ಲಿ ಉಗಿತಾರೆ ನಾವೆಲ್ಲ ಇಲ್ಲಿ ಕುತ್ಕೊಳ್ಳೋದು ಅಂತ ಸೊ ಮನೇಲಿ ಗಾಡಿ ತೊಗೋತಿದ್ದೀವಿ ಈ ಥರದ್ದು ಅಂದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಅಂಥ ಡಿಸ್ಅಡ್ವಾಂಟೇಜ್ ಏನಿಲ್ಲ ಅಡ್ವಾಂಟೇಜ್ ಬಂದುಬಿಟ್ಟು ಗಾಡಿ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಚೀಪೆಸ್ಟ್ ಬಾಬರು ಇಂಡಿಯಾಗೆ ಸೊ ನಿಮಗೆ ಈ ಥರ ಕ್ರೂಸಿಂಗ್ ಗಾಡಿಗಳು ಓಡಿಸೋ ಆಸೆ ಇತ್ತು ಅಂದರೆ ಆರಾಮಾಗಿ ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಪೀಸಾಗಿ ಅದಾದಮೇಲೆ ಫುಲ್ ಕ್ರೂಸ್ ಮಾಡೋದಕ್ಕೆ ಫುಲ್ ಸೂಪರಾಗಿದೆ ನಿಮಗೆ ಫೀಲ್ ಲೈಕ್ ಗಾಡ್ ಇದು ಲೈಕ್ ಅವೆಂಜರ್ ಯಾವ ಥರ ಇದೆ ಸೊ ಇದೂ ಹಂಗೆ ಬರುತ್ತೆ ನಿಮಗೆ ಫೀಲ್ ಹಿಂಗೆ ಸಿಗುತ್ತೆ ಅದು ಸೊ ಆರಾಮಾಗಿ ಓಡಿಸ್ಬೋದು ನಿಮಗೆ ಸಿಟಿಲಿ ಓಡಿಸೋದಕ್ಕಂತೂ ಒಳ್ಳೆ ಮಜಾ ಇದೆ ಬಟ್ ಗೊತ್ತಲ್ಲ ಅದು ಜಾವಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು ಜಾಸ್ತಿ ಇದೆ ಸೊ ಕಂಪ್ನಿಯವರು ಅದೊಂದು ಸ್ವಲ್ಪ ನೋಡಿಕೊಂಡು ಒಂಚೂರು ಮಾಡಿಫೈ ಮಾಡಿಲ್ಲ ಬಿಟ್ಟರೆ ಸಕ್ಕತ್ತಾಗಿ ಓಡುತ್ತೆ ಗಾಡಿ ಅದು ಬಗ್ಗೆ ಎರಡು ಮಾತೇ ಇಲ್ಲ ಸೊ ನನ್ನ ಪ್ರಕಾರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಇನ್ನೆಲ್ಲ ಮುಗಿದಿದೆ ಈ ಗಾಡಿ ಬಗ್ಗೆ ಇನ್ನೇ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಇಲ್ಲ ನಿಮ್ಗೆ ಯಾರಾದರೂ ಗಾಡಿ ನೆಕ್ಸ್ಟ್ ಮಾಡಬೇಕು ರಿವ್ಯೂ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಇಂಥ ಗಾಡಿ ಅಂತ ರಿವ್ಯೂ ಮಾಡೋಣ ಸೊ ನನಗೆ ಈ ಗಾಡಿ ಹೆಂಗೆ ಸಿಕ್ತು ಅಂತ ಅವಾಗಲೇ ಹೇಳ್ತೀನಿ ಅಂದರೆ ಗೊತ್ತಾ ಸೊ ಯಾವ ಥರ ಅಂದರೆ ನನಗೆ ಜಾವಾ ಶೋರೂಮಲ್ಲಿ ಸಿಗಲಿಲ್ಲ ಸೊ ಆವಾಗ ಸುಮ್ಮನೆ ಹಿಂಗೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಸ್ಕ್ರಾಲ್ ಮಾಡಬೇಕಾದ ಯಾರ್ದೋ ಒಬ್ಬರು ವೀಡಿಯೋ ಪಾಪ್ ಆಯಿತು ಒಂದು ಯೂಟ್ಯೂಬ್ ಶಾರ್ಟ್ಸು ಸೊ ಆವಾಗ ಇವ್ರಿಗೊಂದು ಸುಮ್ಮನೆ ಮೆಸೇಜ್ ಹಾಕಿದೆ ಬ್ರೋ ಹಿಂಗೆ ಹಿಂಗೆ ಗೊತ್ತೇ ಅವನು ಹಿಂಗೆ ಚಾನಲ್ ಇದೆ ಹಿಂಗೆ ಹಿಂಗೆ ಅಂತ ಹೌದಾ ಸರಿ ಆಯಿತು ಬನ್ನಿ ಎಂದು ಸೊ ಬನ್ನಿ ಅವ್ರ ಹತ್ರ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ತೀನಿ ಅವರೇ ಕೊಟ್ಟಿದ್ದು ಗಾಡಿ ಕೇಳಿದ ತಕ್ಷಣ ಗುರು ನಾನು ಯಾರು ಅಂತ ಸೀರಿಯಸ್ ಆಗಿ ಅವ್ರಿಗೆ ಒಂಚೂರು ಗೊತ್ತಿಲ್ಲ ಇವಾಗ ನಾನು ಬಂದಿರೋದನ್ನು ಎಲೆಕ್ಟ್ರಾನಿಕ್ ಸಿಟಿಲಿ ನಾನಿರೋದು ಕೆಂಗೇರಿಲಿ ಸೊ ಬನ್ನಿ ಬೈ ಕೊಡ್ತೀನಿ ಗಾಡಿ ತಾನೇ ಮಾಡಿ ಯೂಟ್ಯೂಬ್ಗೆ ತಾನೇ ಮಾಡಿ ಏನೂ ಪರವಾಗಿಲ್ಲ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ರು ಸೊ ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಅವ್ರ ಮನೆಯಿಂದ ಅಷ್ಟೂರ ತೊಗೊಬಂದಿದ್ದೀನಿ ಗಾಡಿ ಕೀ ಕೊಟ್ಬಿಟ್ಟು ಬಿಟ್ಬಿಟ್ರು ತೊಗೊಳ್ಳಿ ಬೈ ಆರಾಮಾಗಿ ತೊಗೊಂಡೋಗಿ ಅಂತ ಸೊ ನನಗೆ ಸೈಕ್ ಇಷ್ಟ ಆಗ್ಬಿಟ್ರು ಜಗದೀಶ್ ಅಂತ ಅವ್ರ ಹೆಸರು ಮಸ್ತು ಸೊ ನನಗೆ ಗಾಡಿ ಸಿಕ್ಕಿದ್ದು ಹಂಗೇ ಅವರೇ ಕೊಟ್ಟಿದ್ದು ಗೊತ್ತಿಲ್ಲದವ್ರಿಗೆ ಗಾಡಿ ಕೊಡ್ತಾರಲ್ಲ ಒಂಥರ ಖುಷಿಯಾಯಿತು ಜಗದೀಶ್ ಬಾಯ್ ಥ್ಯಾಂಕ್ಸ್ ಸೊ ಬನ್ನಿ ಜಗದೀಶ್ ಬಾಯ್ನ ಮಾತಾಡ್ಸೋಣ ಅವ್ರ ಪ್ರಕಾರ ಹೆಂಗೆ ಅನ್ನಿಸ್ತು ಗಾಡಿ ಕೇಳೋಣ ಬನ್ನಿ ಸೊ ಇವಾಗ ರಿವ್ಯೂ ಎಲ್ಲ ನೋಡೋದ್ವಲ್ಲ ಸೊ ಗಾಡಿ ಬಂದುಬಿಟ್ಟು ಇವ್ದೇನೆ ಜಗದೀಶ್ ಅಂತ ಬಾಯ್ ಥ್ಯಾಂಕ್ಸ್ ಗಾಡಿ ಕೊಟ್ಟಿದ್ದಕ್ಕೆ ಅದು ಗೊತ್ತಿಲ್ಲದಿರೋದು ಕೊಟ್ಟಿದ್ದೀರಾ ಸೊ ಇವರೇನೆ ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ತೊಗೊಂಡು ಅಲ್ಲಿಂದ ಮೆಸೇಜ್ ಮಾಡಿ ಫೋನ್ ನಂಬರ್ ಇಸ್ಕೊಂಡು ಒಂದು ತಿಂಗಳಾದಮೇಲೆ ಬಂದು ಗಾಡಿ ಇಸ್ಕೊಂಡು ರಿವ್ಯೂ ಮಾಡಿದ್ದೀನಿ ಸೊ ಫುಲ್ ಸೈಕ್ ಸೀನ್ಸು ಸೊ ಅವೆಲ್ಲ ಬಿಡಿ ಪದ ಅವೆಲ್ಲ ಪಕ್ಕಕ್ಕಿಟ್ಬಿಡಿ ಸೊ ಗಾಡಿ ತೊಗೊಂಡಿರೋದು 8 ತಿಂಗಳಾಗಿದೆ ಸೊ 8 ಮಂತ್ಸ್ ಓನರ್ಶಿಪ್ ರಿವ್ಯೂ ಹೆಂಗಿದೆ ಅಂತ ಕೇಳೋಣ ಬರೋ ನೀವು ಗಾಡಿ ತೊಗೊಂಡ್ರಲ್ಲ ಸೊ ಈಗ ನಿಮ್ಮ ಪ್ರಕಾರ ಏನೇನು ಅನ್ನಿಸ್ತು ಅಂದರೆ ಅಡ್ವಾಂಟೇಜಸ್ಸು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಇಲ್ಲಿ ಇಷ್ಟ ಆಗಿಲ್ಲ ಇದು ಇರಬಾರ್ದಾಗಿತ್ತು
ಲುಕ್ಕು ಆ ಲುಕ್ ಬಿಡಿ ಅದು ಸಕ್ಕದಾಗಿ ಮಾಡಿದ್ದೆ ನೆಕ್ಸ್ಟ್ ಕಂಪ್ಯಾರಿಸನ್ ಮೈಲೇಜ್ ತಗೊಂಡ್ರೆ ನಾನು 35-36 35-36 ಬರ್ತಾ ಇದೆ ಓಕೆ ಹೈವೇಗೆ ಹೋದ್ರೆ ಓಕೆ ಸಿಟಿಯಲ್ಲಿ ಹೋದ್ರೆ 32-33 ಏನ್ಸು ಜಾಸ್ತಿ ಬೇಕು ಅನ್ಸುತ್ತಲ್ಲ ಅದು ಕಾಮನ್ ಹೈವೇಗೆ ಸಾಕ್ಬಿಡಿ 35-36 ಯಾಕಂದ್ರೆ 6 ಗೇರ್ಸ್ ಅದಕ್ಕೆ ತುಂಬಾ ಮೈಲೇಜ್ ಬರುತ್ತೆ ಹೌದು ನಿಮ್ಮ ಬ್ರೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ರೇಕಿಂಗ್ ಇಲ್ಲ ಫುಲ್ ಕರೆಕ್ಟ್ ಆಗಿದೆ ಸಕ್ಕದಾಗಿದೆ ಬಿಡಿ ನೆಕ್ಸ್ಟ್ ಏನಾದ್ರು ಇರ್ಬಾರ್ದಾಗಿತ್ತು ಪ್ರಕಾರ ಹ ಪಿಕಪ್ ಬರದ ಕಂಪ್ಯಾರಿಸನ್ ತಗೊಂಡ್ರೆ ಫೈನ್ ನಿಮಗೆ ಓಕೆ ಅನ್ನಿಸ್ತು ಗಾಡಿ ಸೊ ನನಗೆ ರೇರ್ ಇದು ಗಾಡಿ ನೋಡಿದ್ದು ಗಾಡಿ ರೇರು ಸೊ ಎಷ್ಟು ಸರ್ವಿಸ್ ಆಗಿದೆ ಇದು ಗಾಡಿ ಸೆಕೆಂಡ್ ಸರ್ವಿಸ್ ಕಂಪ್ಲೀಟ್ ಆಗಿದೆ 2 ಸೆಕೆಂಡ್ ಆಗಿದೆ ಎಷ್ಟಾಗುತ್ತೆ ಒಂದೊಂದು ಸರ್ವಿಸ್ಗೆ ಇದು ಆಕ್ಚುಲಿ ಫಸ್ಟ್ ಟೈಮ್ ಮಾತ್ರ ಕೂಲೆಂಟ್ ಆಯಿಲ್ ಇದೆಲ್ಲ ಸ್ವಲ್ಪ ಚೇಂಜ್ ಅಂದ್ರೆ ಫಿಲ್ ಮಾಡಲ್ಲ ಆಗ್ತಾರೆ ಅವರು ಓಕೆ ಫಿಲ್ ಮಾಡ್ತಾರೆ ಟೋಟಲ್ ನನಗೆ 1800 ರೂಪೀಸ್ ಆಯ್ತು ಅಷ್ಟೇ ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ 1300 ಆಗಿದೆ 1300 ಆಗಿದೆ ಪರವಾಗಿಲ್ಲ ಮೇಂಟೆನೆನ್ಸ್ ಮಾಡಬಹುದು ಮೇಂಟೆನೆನ್ಸ್ ಏನಿಲ್ಲ ಜಾಸ್ತಿ ಆನ್ ರೋಡ್ ಎಷ್ಟು ಆಯ್ತು ನಿಮಗೆ 253 ಚೀಪೆಸ್ಟ್ ಬಾಬರ್ ಅಂದ್ರೆ ಇಂಡಿಯಾಗೆ ಪೀಸ್ ಇದಂದೆ ನಿಮ್ಮ ಲಾಂಗ್ ಡ್ರೈವ್ ತುಂಬಾ ಕಂಫರ್ಟ್ ಇರುತ್ತೆ ಪ್ರಕಾರ ಆ ಆರಾಮಾಗಿ ಸಿಟ್ಟಿಂಗ್ ಕಂಫರ್ಟ್ ಅಷ್ಟೇ ಫೀಲ್ ಲೈಕ್ ಗಾಡ್ ಆರಾಮಾಗಿ ಕೂತ್ಕೋಬಹುದು ಕೂಲೆಂಟ್ ಸೌಂಡ್ ನೋಡಿದ್ರಾ ಕೂಲೆಂಟ್ ಸೌಂಡಾ ಅಂದ್ರೆ ಬ್ರೋ ನಾವು ಅಷ್ಟು ಓಡಿಸೇ ಇಲ್ಲ ಕೂಲೆಂಟ್ ಇದಾಗಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 7 ಕಿಲೋಮೀಟರ್ ಓಡಿಸಿಲ್ವಾ 7 ಇಂದ 8 ಅಷ್ಟೇ ಓಡಿಸಿದ್ದು ಹಾ ಓಹೋ ಕಾರಲ್ಲಿ ಎಸಿ ಬಂದಂಗೆ ಬರ್ತಾ ಇದೆ ಕೂಲ್ ಅಂಡ್ ಸೌಂಡು ಓಹೋ ಸೀರಿಯಸ್ ಆಗಿ ಕಾರಲ್ಲಿ ಬಂದಂಗೆ ಬರ್ತಾ ಇದೆ ಗಾಡಿ ನೋಡಿ ಎಷ್ಟು ಬರ್ತಾ ಇದೆ ಸೊ ನೋಡೋದ್ವಲ್ಲ ಜಾವ ಬಗ್ಗೆ ಓನರ್ನು ಮಾತಾಡ್ಸಿದ್ವಲ್ಲ ಫುಲ್ ಸೈಕ್ ಆಗಿತ್ತು ಅವರು ಫುಲ್ ಫ್ರೆಂಡ್ಲಿ ಆಗಿ ಕಡಕಾಗಿ ಮಾತಾಡೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂಥರ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ನಾವು ಬೇರೆಯವ್ರ ಅಥವಾ ಇಸ್ಕೊಂಡು ಇಸ್ಕೊಂಡು ಪ್ರತಿ ತಿಂಗಳು ಒಂದೊಂದು ಮಾಡ್ತಾ ಇರ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಎಲ್ಲ ಸ್ಕ್ರಿಪ್ಟ್ ಮಾಡ್ತೀವಿ ಸ್ಕ್ರಿಪ್ಟ್ ಮಾಡ್ತೀವಿ ಅಂತ ನಾನು ಹೆಂಗೆ ಕೂದು ಸ್ಕ್ರಿಪ್ಟ್ ಮಾಡಲಿ ಒಂಥರ ಡಿಫ್ರೆಂಟ್ ಟ್ರೈ ಮಾಡಿದಾಗ ನೀವು ಹೇಳ್ತೀರಾ ನನಗೇನು ಅನಿಸಲ್ಲ ಸೊ ಈ ಥರ ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಬರ್ತಾಯಿರುತ್ತೆ ನೋಡ್ತಾಯಿರಿ ಸೊ ಜಾವಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟು ಕ್ರಿಯೇಟಿವ್ ಕಂಟೆಂಟರ್ಸ್ಗೆ ಸಪೋರ್ಟ್ ಮಾಡಿ